कम बैक गड़े रे। जस्ट अ मिनट मतडती स्वल्प होबड़ी वेलकम बैक फ्रेंड्स। तेरो हिंग बेकस्ती सो ई व्लॉग नन लास्ट व्लॉग इन दु कंटिन्यूटी अन्बहुदु अंद्रे एज इन नन लास्ट व्लॉग ना नोडिर्तीरि नन टायर एनागिदे अंत सो बट नोड़ी हेतनी इत रीसेंटली ना ऐन हैदराबाद बैंगलोर बैंगलोर हैदराबाद ट्रिप मे अल हैदराबाद बैंगलोर वापस बरती हैदराबाद वो 60-70 किलोमीटर्स आवेन टोल बलि रायदुर्ग टोल बलि और रिफ्लेक्टर्स इतवल रिफ्लेक्टर्स स्क्रू अद नु हिंदी टायर चुच्चिड़प आयतु गाड़ी फिस्टेल स्टार्ट आयतु हिंदी टायर अलगा स्टार्ट आउट ऑफ कंट्रोल होयतु गोत टायर पूर्ति फ्लैट आगद अंत सो बेसिकली प्रॉब्लम ऐनगदे सणद पंचर इतना ऐन आगती रनिंग हे एस्ट बेस्ट होब ट्यूबलेस ऑब्वियसली होल दौड़दाबिटीत आन द स्पॉट टायर फ्लैट आयतु मत हा हिंगा जुगाड़ी तक बंदे ना बैंगलोरी इवत अदे टायरदु स्वल्प रिपेर मास्ल हटी नन सर और पैच वर्कार सैडलिंत इलांद्रे मश्रूमदू बर्तव स्टिक्स अद हाकि होल क्रो इतार कवर मतार वर्स्ट केस सिनेरियो टायर चेंज पर्स्थित बरबाद बट ऐ रियली विश अब बरबार्द बिकॉज रीसेंटली हाकिनपू मत झटक बीत दौडदू अद सो विल्सन गार्डन मधुस अंत टायर स्पेशलिस्टर और नम ग्रूपन मूर्नाक मंदी अदे रेकमेंड हटी सो बेसिकली स्क्रू स्क्रूड मै टायर अदर केस अब नन त्रास अल ना पंक्चर आगबार्ड पंक्चर आ सपोज मोदू पंक्चर किट क्यारी अंदर कैलस बर नोड़ आ होल एस्ट दौड़दे पंक्चरद नाकैद स्टिक्स होगी विच इज नाट रईट अदे ना अदे बेंगलूरी बर्तदीलो गाड़ी बर्तदीलो अंदोत अंदोत बंदी बट फ्रम इमीडियेट एफेक्ट असले अदे एनीवेज इवत आफ्न नो दिस इज द बेस्ट टाइम होगीकोबिड़प अंत इंदे हम 13 किलोमीटर तोर्सलगति बर ट्राफिक नाग गोयिंग आने सूपर बाइक नॉट ए ग्रेट आइडिया भाल हीट बरत इंजन वो इन कई बैने आगड़ बट कंपेरेटिवली एज कंपेर्ड टू अदर बिगर बाइक्स होंडा सीबीआर 650 मैनेजेबल ट्राफिक ना स्टिल सो अंत परी ऐन त्रास आगल बट नहीं दौड़द गाड़ी तक हिंदी अरे डेफिनेटली स्वल्प त्रास आगत स्वल्प 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 गैप सण सण स्ट्रेच कवर मिड़े ट्राफिक ना सत्ती
ಬಟ್ ಈ ಹೋದ ಸಂಡೇ ಸ್ವಲ್ಪ ಚಲೋ ಇರಲಿಲ್ಲ ಅನ್ಸಲಕ ರೈಡ್ ಎಲ್ಲ ಚಲೋನೇ ಇತ್ತು ಬಟ್ ಟೈರ್ ಪಂಕ್ಚರ್ ಆಯ್ತು ನಡಬರ್ಕ ಒಂದು 2 3 ಗಂಟೆ ವೇಸ್ಟ್ ಆಯ್ತು ಮತ್ತೆ ಅದು ಆಗದ ಅಲ್ದೆ ಮತ್ತೆ ನಾ ವಾಲೆಟ್ ಕಳ್ಕೊಂಡ ಬಿಟ್ಟೆ ತರಾಸ ಆಯ್ತು ಸ್ವಲ್ಪ ಆಗ ಯಪ್ಪೋ ಏನು ಟ್ರಾಫಿಕ್ ಅದಪ್ಪ ಆವಾಗ ಮಳೆನೂ ಬರಲಾಗುತ್ತದೆ ಮೊನ್ನೆ ರಾತ್ರಿ ಬೆಂಗಳೂರು ಎಂಟರ್ ಮಾಡಿದಾಗ ಹೈದರಾಬಾದಿಂದ ಬರೋತಿಗೆ ಮಳೆ ಹತ್ತಿತ್ತು ತಮ್ಮಕ್ಕೆ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಸ್ಲೋನೂ ಆದ್ವಿ ನಾವು ಆವಾಗ ಬಿಸಿಲು ಜಗ್ಗ್ಯದ ಇಲ್ಲಿನೂ ಅದ ಹೈದರಾಬಾದ್ ನಗರ ಬಾಪ್ ರೇ ಬಾಪ್ ಭಾರಿ ಬಿಸಿಲಿತ್ತು ಸಿಟಿ ಒಳಗೇನೋ ಮ್ಯಾನೇಜ್ ಮಾಡ್ಬೋದು ಬಟ್ ಹೊರಗೆ ಹೋಗಬೇಕು ಹೈವೇ ಮೇಲೆ ಸ್ವಲ್ಪ ದೂರ ಹೋಗಬೇಕು ಟೂರಿಂಗ್ ಮಾಡ್ಬೇಕಂದ್ರೆ ಆಗಲ್ಲ ಸ್ಪೀಡ್ನಾಗ ಅದಕ್ಕೆ ಸುಮ್ಮನೆ ಯಾಕೆ ಡೌಟಪ್ಪ ಅಂತ ಮಾಡಿಸ್ಕೊಂಬಿಡೋಮ ಅಂತ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಯಿತು ಅಂದರೆ ಟೈರ್ ಚಲೋ ಆಗಿಬಿಡ್ತಾವ ಸೊ ಅವಾಗ ಬೇಫಿಕರ್ ಹೊಡಿಬೋದು ಗಾಡಿ ಇಲ್ಲಂದ್ರೆ ಹೈವೇನ ಕೈ ಕೊಡ್ತಾವ ಏನು ಮಾಡಬೇಕು ಅವಾಗ ಅವತ್ತು ನನ್ನ ಪುಣ್ಯ ಚಲೋ ಇತ್ತು ಅಲ್ಲೇ ಬಾಜುನೇ ಇತ್ತು ಪಂಕ್ಚರ್ ಶಾಪ್ ಏನೋ ಒಂದು ಮಾಡಿಕೊಟ್ಟನವ ಇಲ್ಲ ಅಂದ್ರೆ ಮತ್ತೆ ಬಹಳ ಮುಷ್ಕಿಲ್ ಬಿಡ್ತಿತ್ತು ಅದಕ್ಕೆ ಇವ್ರು ಸ್ವಲ್ಪ ಚಲೋ ಮಾಡಿಕೊಟ್ರ ಅಂದ್ರೆ ಮಜಾ ಬರ್ತದೆ ಗಾಡಿಗೆ ಒಂದು ಸ್ವಲ್ಪ ಏನಾಯ್ತು ಅಂದ್ರೆ ರಾತ್ರಿ ನಿದ್ದೆನೇ ಬರಲ್ಲ ಓ ಮಾಡಿಸೋ ತನಕ ಇಲ್ಲ ಬಟ್ ಫ್ಯಾಕ್ಟ್ ಏನಂದ್ರೆ ನಾವು ಹೇ ಎಷ್ಟು ಚಲೋ ನೋಡ್ಕೋತೀವಿ ನಮ್ಮ ಗಾಡಿಗೆ ಅದನ್ನು ನಮ್ಗೆ ಅಷ್ಟು ಚಲೋ ನೋಡ್ಕೋತದಲ್ಲ ಈಗ ಎಲ್ಲರೂ ಹೊಂಟಿರಪ್ಪ ಅವಾಗ ಸಡನ್ಲಿ ಕೈ ಕೊಡ್ತಂದ್ರೆ ಅವಾಗ ನೆನಪು ಬರ್ತದೆ ಅರೆ ಇದು ನಾವು ಮಾಡಿಸ್ಬೇಕಾಗಿತ್ತು ಪ್ರಾಪರ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತು ಇದೇ ಗಾಡಿ ಅಂತೇಳಿ ಯಾವ ಗಾಡಿ ಆದರೂ ಅಷ್ಟೇ ಕಾರ್ನು ಅಷ್ಟೇ ಸಣ್ಣ ಸ್ಕೂಟಿ ಆದರೂ ಅಷ್ಟೇ ನಾ ಅದೇ ಅಂತೀನಪ್ಪ ಯಾವಾಗೂ ಗಾಡಿಗಳು ಚಲೋ ನೋಡ್ಕೊರಿ ಅವು ನಿಮಗೆ ಭಾರಿ ನೋಡ್ಕೋತಾವು ಇವು ಟೈರ್ಸ್ ಎಲ್ಲ ಏನು ಮಾಡ್ತೀರಿ ನಮ್ಮ ಕೈಯಾಗಿಲ್ಲ ಆಗ್ತಿರ್ತಾವು ಬಟ್ ಬೇರೆ ಟೈಮ್ನ ಮಕ್ಕನ್ ಮಕ್ಕನ್ ಇರ್ಬೇಕು ಯಾವನೋ ಗಾಡಿ ಬರೀ ಬ್ಲೋ ಚೆಕ್ ಮಾಡಿಸ್ಬೇಕು ಮತ್ತು ಫ್ಯೂಲ್ ಹಾಕ್ಸ್ಬೇಕು ಇವು ಎರಡೇ ಇರ್ಬೇಕು ಯಾವಾಗೂ ಎಲ್ಲರೂ ಹೋಗ್ಬೇಕಂದ್ರೆ ಉಳ್ಕೆದೆಲ್ಲ ಗಾಡಿ ಚಕಚಾಗಿರ್ಬೇಕು ಕಾರ್ ಆಗಲಿ ಬೈಕ್ ಆಗಲಿ ಗಾಡಿ ಅಂದಮೇಲೆ ಸಣ್ಣ ಪುಟ್ಟ ಬರ್ತಿರ್ತಾವೆ ಬಟ್ ಅದಕ್ಕೆ ಹಾಗೆ ಇಗ್ನೋರ್ ಮಾಡಬಾರ್ದು ಯಾವಾಗ ಆಗ್ತಾವ ಮಾಡಿಸ್ಕೊಂಬಿಡ್ಬೇಕು ಸ್ವಲ್ಪ ಮುಂದೆ ಲೀನ್ ಆಗಿರ್ತೀವಿಲ್ಲ ಈ ಟೈಪ್ ಸ್ಪೋರ್ಟ್ಸ್ ಬೈಕ್ ಮೇಲೆ ಸ್ವಲ್ಪ ಕೈ ಮೇಲೆ ಪ್ರೆಷರ್ ಬರ್ತದೆ ಅದು ಯಾರು ಹಿಂದೆ ಕುಂತ್ಬಿಟ್ರೆ ಮುಗಿದು ಹೋಯ್ತು
ಈ ಬರೆ ರೋಡ್ ಟ್ರಾಫಿಕ್ ಬಿಟ್ರೆ ಏನೂ ಇಲ್ಲ ಆಕ್ಚುಲಿ ಸೋ ಒಂದು ಕೆಲಸ ಮಾಡ್ತೀನಿ ಅಲ್ಲೇ ಡೈರೆಕ್ಟ್ ಅಲ್ಲೇ ಹೋಗಿ ಸ್ಟಾರ್ಟ್ ಮಾಡ್ತೀನಿ ವ್ಲಾಗಿಂಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಬಂದ್ವಿಪ್ಪ ಮಧು ಟೈರ್ ಸೆಂಟರ್ ಸರ್ ಸುಜಯ್ ಅಲ್ಲ ಹಾಯ್ ನಂಗೆ ಚೆನ್ನೈ ಅವರು ಕಳಿಸಿದ್ದಾರೆ ಅದು ಟೈರ್ದು ಮಾಡಬೇಕಾಗಿತ್ತು ಸರ್ ಅದು ಕೆಲಸ ಸ್ವಲ್ಪ ಮತ್ತೆ ಏನು ಮಾಡೋಣ ಅಣ್ಣ ಇವಾಗ ನೋಡೋಣ ಅದು ಮೋಸ್ಟ್ ಪ್ರಾಬಬ್ಲಿ ಆಗೋ ಡೋಟ್ 4-5 ಹೋಗಿದೆ ಅಂತ ಇದ್ದೀರಾ ಹಾ ಹೌದು ಅದು ಮಶ್ರೂಮ್ ಪ್ಯಾಚ್ ಹಾಕ್ ನೋಡ್ತೀವಿ ಒಳಗಡೆಯಿಂದ ಹಾ ನಿಂತ್ಕೊಂಡ್ರೆ ದಟ್ಸ್ ಫೈನ್ ಹಾ ನಿಂತ್ಕೊಂಡಿಲ್ಲ ಅಂದ್ರೆ ಏನು ಮಾಡಕಾಗಲ್ಲ ಅದು ಇವಾಗ ಅಂತ ಇವಾಗ ಇದರ ಮೇಲೆ ನಿಂತ್ಕೊಂಡಿದೆ ಏನು ಅಂತೀರಾ ನೀವು ಟೆಂಪರರಿ ಅಂತೀರಾ ಇದು ಟೆಂಪರರಿ ಇದೆ ಅಣ್ಣ ಒಳಗೆ ಏನು ಸೈಡ್ ಅಂತ ಪ್ಯಾಚ್ ಹಚ್ಚಿದ್ರೆ ಅದೇನು ಇಲ್ಲಿ ಇವಾಗ ಎಕ್ಸಾಂಪಲ್ ಏನಂದ್ರೆ ಮಶ್ರೂಮ್ ಪ್ಯಾಚ್ ಹಾಕ್ತಾರೆ ಹಾ ಮಶ್ರೂಮ್ ಪ್ಯಾಚ್ ಹಾಕ್ತದ ಪೂರ್ತಿ ಕವರ್ ಆಗುತ್ತೆ ಓಕೆ ಹಾ ಅದಿಂದ ನಿಮಗೆ ಅದು ರಿಜಿಯಾಗಿ ಏರ್ ಪಾ ಈಚೆ ಬರಲ್ಲ ಹೌದಾ ನೋಡಿ ಅಣ್ಣ ಮತ್ತೆ ಮಾಡಿಬಿಡಿ ಅದೇ ಏನಪ್ಪ ಇವ್ರು ಕಷ್ಟ ಅನ್ಲಾಕತ್ತಾರಲ್ಲ ನೋಡಮ್ಮ ಆಯ್ತಂದ್ರೆ ಚಲೋ ಓಕೆ ಮುಗಿತಲ್ಲ ಕೆಲಸ ಒಂದು ದೊಡ್ಡ ಟೆನ್ಷನ್ ಆಯ್ತು ಈಗ ತಲೆಯಲ್ಲಿಂದ ಈಗ ಫೀಡ್ಬ್ಯಾಕ್ ಹೇಳ್ಬೇಕಂತಂದರೆ ಕೆಲಸ ಚಲೋ ಮಾಡ್ತಾರೆ ಇಲ್ಲಿ ಮಧುಸ್ನಾಗ ಕಾರ್ ಟೈರ್ಸ್ ಆಗಲಿ ಬೈಕ್ ಟೈರ್ಸ್ ಆಗಲಿ ಸ್ಮಾಲರ್ ಬೈಕ್ಸ್ ಬಿಗ್ಗರ್ ಬೈಕ್ಸ್ ಚಲೋ ಮಾಡ್ತಾರೆ ಕೆಲಸ ನಿಮ್ಗೆ ಯಾರಿಗಾದರೂ ಮಾಡಿಸ್ಬೇಕಿತ್ತು ಟೈರ್ ಕೆಲಸ ಅಂದರೆ ಇಲ್ಲಿ ಬರ್ರಿ ಇಲ್ಲ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿಬಿಟ್ರಿ ಬೆಸ್ಟ್ ನಾನು ಹೇಳ್ತೀನಿ ಯಾರು ಬಲ್ ಹೋಗ್ಬೇಕಂತ ಚಲೋ ಮಾಡಿಕೊಡ್ತಾರೆ ಕೆಲಸ ಅಲ್ಲೊಬ್ಬ ಆಸಿಫ್ ಅಂತ ಹುಡುಗನ ಒಬ್ಬ ಮನೆ ಮಾಡೇನೆ ನಿಮಗೆ ನಂದು ಕೆಲಸ ಇದು ನೀಟ್ ಮಾಡೇನು ಹಂಗೆ ಟೈರ್ ಬಿಚ್ಚಿದ್ದ ಹಂಗೆ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಬಿಟ್ಟಿನಿ ನಾ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ ಬಾ ಎನಿ ಚಾನ್ಸ್ ಸಪೋಸ್ ಹೈವೇಸ್ನಾಗ ನಿಮ್ಮದು ಟೈರ್ ಎಲ್ಲ ಫ್ಲ್ಯಾಟ್ ಆಗ್ಯದ ಅಂತಂದರೆ ನೀವು ಫಾರ್ ಆಬ್ವಿಯಸ್ ರೀಸನ್ಸ್ ಯಾವುದಾದ್ರು ಲೋಕಲ್ ಪಂಕ್ಚರ್ ಶಾಪಿಗೆ ಹೋಗ್ತೀರಿ ಬಟ್ ಆಯ್ತಂದರೆ ಅವ್ರ ಕಡೆ ಟೈರ್ ಬಿಚ್ಚಿಸ್ಬೇಡ್ರಿ ಒಳಗೆ ಅದೇನು ಮಾಡ್ತಾರಂದ್ರೆ ಅವರು ಅವ್ರ ಕಡೆ ಮಷಿನ್ಸ್ ಎಲ್ಲ ಇರೋಲ್ಲ ಅವ್ರು ದೇಸಿ ತರೀಕನ ಬಿಸ್ತಾರೆ ಅವರು ಅದರಲ್ಲಿ ಏನಾಗ್ತಾವೆ ರಿಮ್ಸ್ ಮೇಲೆಲ್ಲ ಕಚ್ಚಿ ಬೀಳ್ತಾವೆ ರಿಮ್ಸ್ ಮೇಲೆ ಸ್ಕ್ರ್ಯಾಚಸ್ ಬೀಳ್ತಾವೆ ಸೊ ನಾ ಅದೇ ಸಪೋಸ್ ನಾವು ಭಾಳ ಜೋರು ಹೊಡೆದಂದರೆ ಅವ್ರ ಮಕ್ಕಳವರು ಲಾರಿದು ಟೈರ್ ಎಲ್ಲ ಬಿಸ್ತಿರ್ತಾರೆ ಅವರು ಟೈರ್ ಸಪ್ರೇಟ್ ಮಾಡೋಕೆ ಸೊ ಅವ್ರು ಹಾಗೆ ಹೊಡಿತಾರೆ ಸೊ ವರ್ಸ್ಟ್ ಕೇಸ್ ಏನಾರು ಏನಾಗ್ಬೋದು ಅಂದರೆ ರಿಮ್ಸ್ ಎಲ್ಲ ಬೆಂಡ್ ಆಗ್ಬೋದು ಸೊ ಅದು ಅವಾಯ್ಡ್ ಮಾಡ್ಬೇಕಂದ್ರೆ ಅವನಿಗೆ ಬರೀ ಪಂಚರ್ ಮಾಡಿಕೊಡಪ್ಪ ಬಿಚ್ಲಕ್ಕೆ ಹೋಗ್ಬೇಡ ಟೈರ್ ಅಂತ ಹೇಳ್ರಿ ಅಷ್ಟೇ ನಾ ಅದೇ ಟೈರ್ ಬಿಚ್ಲಕ್ಕೆ ಹೋಗಿದ್ದೆ ಅವನಿಗೆ ಪೂರ ಬಿಚ್ಚಕ್ಕಾಗಿಲ್ಲ ಬಟ್ ಮಗ ರಿಮ್ ಮೇಲೆ ಸ್ವಲ್ಪ ಒಂದೆರಡು ಕಚ್ ಹಾಕ್ಯಾನ ಈಗ ಬಟ್ ಅದು ಅದೇ ವೀಲ್ ಬ್ಯಾಲೆನ್ಸ್ ಏನೋ ಗೊತ್ತಾಗ್ತಿಲ್ಲ ರಿಮ್ಸ್ ಬೆಂಡ್ ಆಗ್ಯಾದಿಲ್ಲ ಅಂತ ಥ್ಯಾಂಕ್ಫುಲ್ಲಿ ಏನು ಬೆಂಡ್ ಆಗಿಲ್ಲ ಗುಡ್ ಟು ಗೋ ಸೊ ನೆಕ್ಸ್ಟ್ ಟೈಮ್ ನೀವು ಅದು ತಪ್ಪು ಮಾಡಬೇಡ್ರಿ ಸ್ವಲ್ಪ ಟೈರ್ ಬೀಡಿಂಗು ಡ್ಯಾಮೇಜ್ ಮಾಡೇ ನಾವು ಹಂಗೆ ಹೊಡೆದು ಬಟ್ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಎಡ್ಸಿ ಬೇಸಿಕ್ಲಿ ಏನು ಮಾಡೇನಂದ್ರೆ ಅದು ಎಕ್ಸಿಸ್ಟಿಂಗ್ ಹೋಲಿಗೆ ಸ್ವಲ್ಪ ದೊಡ್ಡ ಮಾಡಿ ಡ್ರಿಲ್ಲಿಂಗ್ ಮಿಷಿನ್ ಸ್ವಲ್ಪ ದೊಡ್ಡ ಮಾಡಿ
ಅದರಾಗ ಮಶ್ರೂಮ್ ಪ್ಯಾಚ್ ಹಾಕ್ಯಾನ. ಸೊ ಮಶ್ರೂಮ್ ಪ್ಯಾಚ್ನಾಗ ಮತ್ತು ಸೈಜ್ ಬರ್ತಾವ ಅದ್ರಾಗ ದೊಡ್ಡದು ಮಶ್ರೂಮ್ ಪ್ಯಾಚ್ ಹಾಕ್ಯಾನ. ಅದು ಹೋಲ್ ಇಷ್ಟಿದ್ರೆ ಅದು ಸುತ್ತಮುತ್ತ ಜಾಸ್ತಿ ಕವರ್ ಮಾಡ್ತದೆ ಅದು. ಹೋಪ್ಫುಲಿ ಅದು ಪರ್ಮನೆಂಟ್ ಸೊಲ್ಯೂಷನ್ ಅದ ಅನ್ಕೋತೀನಿ. ಬಟ್ ಅಗೇನ್ ಮತ್ತೆ ಲೀಕೇಜ್ ಎಲ್ಲ ಸ್ಟಾರ್ಟ್ ಆಯ್ತಂದರೆ ಟೈರ್ ಚೇಂಜ್ ಮಾಡಬೇಕಾಗ್ತದೆ. ಲೆಟ್ಸ್ ಸಿ. ಯಾ, ಒನ್ ಮೋರ್ ಥಿಂಗ್, ರೋಡ್ ಮೇಲೆ ಆಗಲಿ, ಟೋಲ್ ಹತ್ರ ಆಗಲಿ, ಎಲ್ಲಾದರೂ ಇರಲಿ, ಅದು ರಿಫ್ಲೆಕ್ಟರ್ಸ್ ಇರ್ತಲ್ಲ, ಸೊ ಅದ್ರ ಮೇಲೆ ನೋಡ್ಕೊಂಡು ಹೊಡೀರಿ. ಭಾಳ ತನಕ ಅದ್ರ ಮೇಲೆ ಹೊಡಿಬೇಡ್ರಿ, ನಿಮ್ಮ ಲೇನ್ ಮೇಂಟೈನ್ ಮಾಡಿರಿ. ಸಪೋಸಿಂಗ್ ಅದರ ಒಂದು ಸ್ಕ್ರೂನು ಹೊರಗೆ ಬಂದಿತ್ತು, ರಿಫ್ಲೆಕ್ಟರ್ ಹೊರಗೆ ಬಂದಿತ್ತು ಅಂದರೆ ಈ ಪ್ರಾಬ್ಲಮ್ ಮತ್ತೆ ಬರ್ತದೆ ಯಾರಿಗಾದರೂ. ಸೊ ಸ್ವಲ್ಪ ರೋಡ್ ಮೇಲೆ ನಿಗಾ ಇರಲಿ ಗಾಡಿ ಹೊಡೆಯೋತ್ತೀಗ. ಏನೋ ಸಣ್ಣ ಪಂಕ್ಚರ್ ಅಂದರೆ ಮ್ಯಾನೇಜ್ ಮಾಡ್ಬೋದು ಎಲ್ಲಿದ್ರೂ, ಬಟ್ ಹಿಂಗೆ ದೊಡ್ಡದಾಯ್ತಂದ್ರೆ ಭಾಳ ಕಷ್ಟ. ಟೈರ್ ಬಿಸ್ಸು ಹಾಕು, ಟೈರ್ ಡ್ಯಾಮೇಜ್ ಆಗೋ, ರಿಮ್ ಡ್ಯಾಮೇಜ್ ಆಗೋ, ಇವೆಲ್ಲ ಆಗ್ತಾವ ಸೀನ್ಗಳು. ಅದಕ್ಕೆ ಭಾಳ ಹುಷಾರಿರಿ. ಈಗಿದು ಡಿವೈಡರ್ ಪಟ್ಟಿ ಅದ, ಇದ್ರ ಮೇಲೆ ಇರ್ತಾವ, ಇದೇ ಇದ್ರ ಮೇಲೆ ರಿಫ್ಲೆಕ್ಟರ್ಸ್ ಹಾಕಿರ್ತಾರೆ, ಸ್ಪೆಷಲಿ ಹೈವೇಸ್ನಾಗ. ಅದ್ರ ಮೇಲೆ ಆದಷ್ಟು ಹೋಗೋದು ಅವಾಯ್ಡ್ ಮಾಡ್ಬೇಕು. ಜಸ್ಟ್ ಇನ್ ಕೇಸ್ ನೀವು ಹಿಂಗೆ ಓವರ್ಟೇಕ್ ಮಾಡಾಕತ್ತೀರಿ ಅಂದರೆ ನರ್ವಾಕಿಂದ ಕ್ರಾಸ್ ಮಾಡ್ಕೋರಿ. ಬಟ್ ಟ್ರೈ ಆ್ಯಸ್ ಮಚ್ ಆ್ಯಸ್ ಯು ಕ್ಯಾನ್ ನಾಟ್ ಟು ಗೋ ಆನ್ ದ ಸ್ಟ್ರೈಪ್ಸ್. ಅಚ್ಚಾ ದೋಸ್ತರೇ, ಈಗ ಭಾಳ ಹಸಿವೆ ಆಗ್ಲತ್ತೆ ನನಗೆ, ಹೋಗಿ ಊಟ ಗಿಟ ಮಾಡ್ಕೋತೀನಿ, ನೀವೆಲ್ಲ ಮಾಡ್ಕೋರಿ, ಆರಾಮ ಇರ್ರಿ ನೀವು ಲೈಫ್ನಾಗ. ಈ ವ್ಲಾಗ್ ಇಲ್ಲೇ ಮುಗಿಸಾಮು, ಮತ್ತೆ ಸಿಗಮ್ ನೆಕ್ಸ್ಟ್ ವ್ಲಾಗ್ನಾಗ. ಅಂಟಿಲ್ ದೆನ್ ಐ ಲವ್ ಯು, ಐ ಮಿಸ್ ಯು ಗಾಯ್ಸ್. ನಿಮ್ಗೆ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲ ಮಾಡಿರಿ, ಆರಾಮ ಇರ್ರಿ. ಓಕೆ, ಸೈನಿಂಗ್ ಆಫ್ ಇನ್ ಲೈನ್ ಫಾರ್ ರಾಹುಲ್. ಮೇರಾ ನಾಮ ಹೇ ರಾಹುಲ್, ನಾಮ ತೋ ಸುನಾ ಯೋಗ, ದಿಲ್ ಹೇ ತೋ ದೇನಾ ಯೋಗ.